ಎಲೆಕ್ಷನ್ ಟ್ರ್ಯಾಕರ್ಸ್ನ ಉದ್ದೇಶದ ಬಗ್ಗೆ ನಾನು ಆ ಸಂಸ್ಥೆಗೆ ಸಂಬಂಧಪಟ್ಟವರ ಜೊತೆ ದೀರ್ಘವಾದ ಸಮಾಲೋಚನೆ ಮಾಡಿದ್ದೇನೆ. ನನಗೆ ಅನ್ನಿಸ್ತಾ ಇದೆ ಅವರು ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥವನ್ನು ಜಾರಿಗೆ ತರುವಂಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೇನೆ ಅನ್ನುವ ಆಶ್ವಾಸನೆಯನ್ನು ಈ ರೀತಿಯಲ್ಲಿ ಕೊಡ್ತಾ ಇದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಜನರೇ ದೊಡ್ಡವರು. ಅದು ಜನರಿಗಾಗಿ ಮಾಡಿದಂಥ ಒಂದು ರಾಜನೀತಿ, ಚುನಾಯಿತ ಪ್ರತಿನಿಧಿಗಳಿಗಾಗಿ ಅಲ್ಲ. ಆದ್ದರಿಂದ ಒಬ್ಬ ಮತದಾರ ತನ್ನ ಜವಾಬ್ದಾರಿಯನ್ನು ತಿಳ್ಕೊಂಡಿರಬೇಕು. ಅವನ ಮೊತ್ತ ಮೊದಲನೇ ಜವಾಬ್ದಾರಿ ಮತಗಟ್ಟೆಗೆ ಹೋಗಿ ತನ್ನ ಮತವನ್ನು ಹಾಕುವಂತಹದ್ದು. ಅದರ ಜೊತೆ ಇನ್ನೊಂದು ಜವಾಬ್ದಾರಿ ಕೂಡ ಇದೆ. ಪ್ರಜಾಪ್ರಭುತ್ವದಲ್ಲಿ ತಮ್ಮ ಪ್ರತಿನಿಧಿಯಾಗಿ ಚುನಾಯಿಸಲ್ಪಡುವಂಥ ವ್ಯಕ್ತಿಗೆ ಎಷ್ಟೊಂದು ಪ್ರಾಮಾಣಿಕತೆ ಇದೆ, ಎಷ್ಟೊಂದು ಜವಾಬ್ದಾರಿ ಇದೆ, ಆತನಿಂದ ಈ ಎರಡನ್ನು ನಿಭಾಯಿಸೋಕ್ಕೆ ಸಾಧ್ಯವಿದೆಯೇ ಅನ್ನೋ ವಿಚಾರವನ್ನು ಮತದಾರ ಗಮನಕ್ಕೆ ತಗೊಳ್ಬೇಕು. ಬರೀ ಜಾತಿ ಧರ್ಮ ಅಂಶಗಳು, ಅದು ಸರಾಯಿ ಆಗಿರ್ಬೋದು, ಹಣವೇ ಆಗಿರ್ಬೋದು, ಇದಕ್ಕೆ ಹೊಂದಿಕೊಂಡು ಮತ ಹಾಕುವುದು ಪ್ರಜಾಪ್ರಭುತ್ವಕ್ಕೆ ತದ್ವಿರುದ್ಧವಾದ ಒಂದು ಕಾರ್ಯ. ಮತದಾರರಿಂದ ಬದಲಾಯಿಸಿ ಈ ಒಂದು ಚುನಾವಣಾ ಪದ್ಧತಿಯನ್ನು, ಒಳ್ಳೆಯ ವ್ಯಕ್ತಿಗಳಿಗೆ ಮತ ಹಾಕಿ. ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ವ್ಯಕ್ತಿಗಳು ಪ್ರತಿನಿಧಿಯಾಗಿ ನಿಲ್ಲದೇ ಇದ್ದರೆ ನೋಟಾ ಅನ್ನುವ ಒಂದು ಬಟನ್ ಇದೆ, ಅದಕ್ಕೆ ಮತ ಹಾಕಿ. ಆ ನೋಟಾಗೆ ಒಂದು ದಿವಸ ಇತರ ಅಭ್ಯರ್ಥಿಗಳಿಗಿಂತ ಜಾಸ್ತಿ ಮತ ಬಂದರೆ ರಾಜಕೀಯ ಪಕ್ಷಗಳಿಗೆ ಒಂದು ಅರಿವಾಗ್ತದೆ, ಒಳ್ಳೆಯವರನ್ನು ನಿಲ್ಲಿಸದೇ ಇದ್ದರೆ ಮತದಾರರು ಮತ ಹಾಕಲ್ಲ ಅನ್ನೋದು. ಇದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತದಾರರೇ, ಎಂದೂ ಮರೀಬೇಡಿ, ಈ ಪ್ರಜಾಪ್ರಭುತ್ವ ನಿಮ್ಮದು ಬರೀ ನಿಮ್ಮ ಪ್ರತಿನಿಧಿಗಳದ್ದು ಮಾತ್ರ ಅಲ್ಲ. ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಆ ಪ್ರತಿನಿಧಿಗಳಿಗೆ ಒಂದು ವಿಚಾರ ತಿಳಿಸಿ, ನೀವು ಜನತಾ ಮಾಲೀಕರಲ್ಲ, ಜನತಾ ಸೇವಕರಲ್ಲ.